ಹಾಯ್ ಎಲ್ಲರೂ, ಹೇಗಿದ್ದೀರ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಅಜೀಬ್ ದಾಸ್ತಾನ್ಸ್ ಸೆಕೆಂಡ್ ಸ್ಟೋರಿಯನ್ನು ನೋಡೋಣ. ಫಸ್ಟ್ ಸ್ಟೋರಿ ನಾವು ಆಲ್ರೆಡಿ ನೋಡಿದ್ದೀವಿ, ಅದು ಲೇಪಾಕ್ಷಿ ಆ್ಯಂಡ್ ಬಬ್ಲು ಸ್ಟೋರಿ. ಸಖತ್ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಈ ಸ್ಟೋರಿ ಕೂಡ ಸ್ವಲ್ಪ ಟ್ವಿಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಎಂಡ್ವರೆಗೂ ನೀವು ಕ್ಲೈಮ್ಯಾಕ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನನಗೆ ಈ ಸ್ಟೋರಿ ಕ್ಲೈಮ್ಯಾಕ್ಸ್ ನೋಡಿದಾಗ ಸ್ವಲ್ಪ ಡಿಸ್ಟರ್ಬಿಂಗ್ ಅನ್ನಿಸ್ತು, ಹಾಗೆ ಎರಡು ದಿನ ನನಗೆ ಅದೇ ನೆನಪು ಬರ್ತಾ ಇತ್ತು. ಆ್ಯಂಡ್ ನೀವು ಕೂಡ ಕ್ಲೈಮ್ಯಾಕ್ಸ್ನ ಮಿಸ್ ಆಗಬೇಡಿ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೆಕೆಂಡ್ ಸ್ಟೋರಿ ಹೆಸರು ಕಿಲೋನ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಡುರಾತ್ರಿಯಲ್ಲಿ ಒಬ್ಬ ವ್ಯಕ್ತಿ ಕರೆಂಟ್ ಸಪ್ಲೈನ ತೆಗಿತಾ ಇರ್ತಾನೆ. ಕಟ್ ಮಾಡಿದ್ರೆ ನಮಗೆ ಸುಹಾಲ್ನ ತೋರಿಸ್ತಾನೆ. ಇವನು ಒಂದು ಐರನ್ ಶಾಪ್ನ ಮಾಡ್ಕೊಂಡಿರ್ತಾನೆ, ಅದು ಕೂಡ ರೋಡ್ ಸೈಡ್. ಹಾಗೆ ಇವನು ಮಾಡೋ ತುಂಟು ಕೆಲಸಗಳಿಗೆ ಆ ಏರಿಯಾ ಸೆಕ್ರೆಟರಿ ಇಂದ ಯಾವಾಗಲೂ ಬಯಸ್ಕೊತಾನೆ ಇರ್ತಾನೆ. ಆ್ಯಂಡ್ ನಮಗೆ ಬಿನ್ನಿನ ತೋರಿಸ್ತಾರೆ, ಇವಳು ತುಂಬ ಚೆನ್ನಾಗಿರ್ತಾಳೆ. ಬಟ್ ಮತ್ತೆ ನಮಗೆ ಸೀನ್ ಕಟ್ ಮಾಡಿದ್ರೆ, ಕೆಲವು ದಿನಗಳು ಆಗಿದ್ಮೇಲೆ ಬಿನ್ನಿ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಾಳೆ. ಏನೋ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಬಿನ್ನಿನ ಪೊಲೀಸರು ಕರ್ಕೊಂಡು ಬಂದಿರ್ತಾರೆ. ಇದು ಸ್ವಲ್ಪ ತೋರಿಸಿ ಮತ್ತೆ ನಮಗೆ ಪಾಸ್ಟ್ ಏನು ನಡೆದಿದೆ ಅಂತ ಹೇಳಿ ತೋರಿಸ್ತಾರೆ. ಬಿನ್ನಿಗೆ ಒಬ್ಬ ಸಿಸ್ಟರ್ ಇರ್ತಾಳೆ, ಅವಳು ಎಲ್ಲ ಮನೆಗಳಲ್ಲಿ ಕೆಲಸ ಮಾಡ್ತಾ ಬಿನ್ನಿನ ಓದಿಸ್ತಾ ಇರ್ತಾಳೆ. ಈಗ ಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ಮನೆ ಓನರ್ಗೆ ಮಕ್ಕಳಿರಲ್ಲ, ತನ್ನ ಹೆಸರು ಅಬ್ಬ ಆಗಿರುತ್ತೆ. ಅದರಿಂದ ಅಬ್ಬಗೆ ಬಿನ್ನಿನ ನೋಡಿದ್ರೆ ತುಂಬ ಇಷ್ಟ. ಅದೇ ಒಂದು ಅಡ್ವಾಂಟೇಜ್ ಆಗಿ ಮೀನಲ್ಲಿ ತಗೊಂಡಿರ್ತಾಳೆ. ತನ್ನ ಮುಂದೆ ಯಾವಾಗಲೂ ಬಿನ್ನಿನ ಬೈತಾ ಇರ್ತಾಳೆ. ಅದರಿಂದ ಅಬ್ಬ ಆ ಬಿನ್ನಿ ಮೇಲೆ ಸ್ವಲ್ಪ ಸಿಂಪತಿಯನ್ನು ತೋರಿಸಿ ಅವಳನ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಪವರ್ ತೆಗ್ದಿರೋದು ಮನೆ ಮೀನಲ್ಲದೇ ಆಗಿರುತ್ತೆ. ಆ್ಯಂಡ್ ಅಬ್ಬಗೆ ಈ ಏರಿಯಾ ಕೌನ್ಸಿಲರ್ ತುಂಬ ಗೊತ್ತಿರುತ್ತೆ. ಅದರಿಂದನೇ ಮೀನಲ್ಲಿ ಅಬ್ಬ ಜೊತೆ ಮಾತಾಡಿ ತನ್ನ ಮನೆಗೆ ಪವರ್ ಹಾಕ್ಸೋದಾಗಿ ರಿಕ್ವೆಸ್ಟ್ ಮಾಡ್ಕೊತಾಳೆ. ಆಗ ನಬ ಮಾತಾಡ್ತಾ ಹಳೆ ಕೌನ್ಸಿಲರ್ ಇವಾಗಿಲ್ಲ, ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಲೊಕೇಶನ್ಗೆ ಹೋಗ್ಬಿಟ್ಟಿದ್ದಾರೆ. ಅದರಿಂದ ಇವಾಗ ಬಂದಿರೋ ಕೌನ್ಸಿಲರ್ ಹೆಸರು ವಿನೋದ್. ಅವನ್ನ ಹೋಗಿ ನೀನು ಡೈರೆಕ್ಟಾಗಿ ಮಾತಾಡಿ ನಿಮ್ಮ ಮನೆಯಲ್ಲಿ ಪವರ್ ಹಾಕ್ಸ್ಕೊ ಅಂತ ಹೇಳ್ತಾಳೆ. ಮೀನಲ್ಲಿ ಯಾವಾಗಲೂ ಬಿನ್ನಿನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇರ್ತಾಳೆ, ಹಾಗೆ ಅದೇ ದಾರಿನಲ್ಲಿ ಸುಹಾಲ್ನ ಐರನ್ ಶಾಪ್ ಕೂಡ ಇರುತ್ತೆ. ಒಂದಿನ ಬಿನ್ನಿನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಅವಳು ಸುಹಾಲ್ ಶಾಪ್ ಹತ್ರ ಸ್ಟಾಪ್ ಆಗ್ತಾಳೆ. ಆ್ಯಂಡ್ ಇವರಿಬ್ಬರ ಮಧ್ಯೆ ಫಿಸಿಕಲ್ ರಿಲೇಷನ್ಶಿಪ್ ಕೂಡ ಇರುತ್ತೆ, ಹಾಗೆ ಇವರಿಬ್ಬರು ಮಾತಾಡ್ಕೊತಾ ಇರಬೇಕಾದ್ರೆ ಅವಾಗೆ ಅಲ್ಲಿಗೆ ಆ ಏರಿಯಾನ ಕೌನ್ಸಿಲರ್ ಬರ್ತಾನೆ. ಮೀನಲ್ ಈಗ ತನ್ನ ಮಾಡ್ತಿರೋ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹುಡುಕ್ತಾ ಇದ್ದಾಳೆ ಅಂತ ತಿಳ್ಕೊಂಡಿದ್ದ ಕೌನ್ಸಿಲರ್ ತನ್ನ ವೈಫ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮೀನಲ್ ಬಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತನ್ನ ಕೆಲಸಕ್ಕೆ ಇಟ್ಕೊತಾನೆ. ಬಟ್ ಮೀನಲ್ ವಿನೋದ್ ಮನೆಯಲ್ಲಿ ಕೆಲಸಕ್ಕೆ ಹೋಗೋದು ಸುಹಾಲ್ಗೆ ಯಾಕೋ ಇಷ್ಟ ಆಗ್ತಾ ಇರಲ್ಲ. ಆದರೂ ತನ್ನ ಮಾತನ್ನು ಕೇಳಿಸ್ಕೊಳ್ಳಾರ್ದ ಹಾಗೆ ವಿನೋದ್ ಮನೆಗೆ ಕೆಲಸಕ್ಕೆ ಹೋಗ್ತಾಳೆ ಮೀನಲ್. ವಿನೋದ್ ವೈಫನ್ನು ತುಂಬ ಕೇರ್ ಆಗಿ ಮೀನಲ್ ನೋಡ್ಕೊತಾ ಇರ್ತಾಳೆ. ಅವರು ಮೀನಲ್ನ ಮೆಚ್ಕೋಬೇಕು ಅಂತ ಎಲ್ಲ ಕೆಲಸಗಳನ್ನು ಅವಳು ತುಂಬ ಚಕಚಕ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಮೀನಲ್ ತನ್ನ ಕೆಲಸ ಅವಳು ಮಾಡ್ಕೊತಾ ಹೋಗ್ತಾ ಇರಬೇಕಾದ್ರೆ ವಿನೋದ್ ಮಾತ್ರ ಮೀನಲ್ನ ಬೇರೆ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಹಾಗೆ ಕೆಲವು ದಿನಗಳು ಆಗಿದ್ಮೇಲೆ ವಿನೋದ್ ಮನೆಗೆ ನಬ ಬರ್ತಾಳೆ. ನೀನೇನು ಕೆಲವು ದಿನಗಳಿಂದ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿ ಮೀನಲ್ನ ಕೇಳ್ತಾಳೆ. ಅದಕ್ಕೆ ಮೀನಲ್, ಇವಾಗ ನಮ್ಮ ಓನರ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಇವ್ರ ಜೊತೆನೇ ನಾನು ಇದ್ದೀನಿ, ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆದರೆ ನಿಮಗೂ ಹೆಲ್ಪ್ ಮಾಡೋಕ್ಕೆ ನಿಮ್ಮ ಹತ್ರನೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದ ಅಬ್ಬ ತನಗೆ ಮಕ್ಕಳು ಇಲ್ಲ ಅಂತ ಗೊತ್ತಿದ್ರು ಅವಳು ನನಗೆ ಇನ್ಸಲ್ಟ್ ಆಗೋ ರೀತಿಯಲ್ಲಿ ಮಾತಾಡಿದ್ದಾಳೆ ಅಂತ ಅಬ್ಬ ನೋವು ಪಡ್ತಾ ಇರ್ತಾಳೆ. ಇನ್ನು ಕೆಲವು ದಿನಗಳು ಆಗಿದ್ಮೇಲೆ ಅವ್ರಿಗೆ ಒಂದು ಪಾಪ ಹುಟ್ಟುತ್ತೆ. ಮೀನಲ್ ಬೇಕಂತಾನೆ ಆ ಹುಡುಗನ ಮೇಲೆ ಪ್ರೀತಿಯೆಲ್ಲ ತೋರಿಸಿ ಇಂಪ್ರೆಷನ್ ಹೊಡೆದ್ಬಿಡ್ತಾಳೆ. ಆದರೆ ಮೀನಲ್ ಆ ಹುಡುಗನ ಮುದ್ದು ಮಾಡೋದನ್ನು ನೋಡಿದ ಬಿನ್ನಿ ಯಾಕೋ ಜಲಸಾಗಿ ಫೀಲ್ ಆಗ್ತಾಳೆ. ಸಣ್ಣ ಹುಡುಗರಲ್ವಾ, ಅದೇ ರೀತಿಯಲ್ಲಿ ಅಂದ್ಕೊಂಡಿರ್ತಾರೆ. ಇದೇ ವಿಷಯನ ಬಿನ್ನಿ ಹೋಗಿ ಮೀನಲ್ನ ಕೇಳಿದಾಗ ಮೀನಲ್ ಮಾತಾಡ್ತಾ, ನಾ ಯಾಕೆ ಅವ್ರನ್ನ ಜಾಸ್ತಿ ಇಷ್ಟಪಡ್ತೀನಿ, ನೀನಂದರೆ ನನಗೆ ತುಂಬ ಇಷ್ಟ, ಆದರೆ ಆ ಹುಡುಗನಿಗೆ ಎಲ್ಲ ಕೆಲಸಗಳು ನಾವೇ ಮಾಡ್ತೀವಿ, ಅದರಿಂದ ತನ್ನ ಅಪ್ಪ ಅಮ್ಮನಿಗೆ ಅವನು ಒಂದು ಗೊಂಬೆ ರೀತಿಯಲ್ಲಿ ಅಷ್ಟೇ, ಅದೇ ರೀತಿಯಲ್ಲಿ ಆ ಹುಡುಗನ ಅವರು ನೋಡ್ಕೊತಾರೆ ಅಂತ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ದಿನ ವಿನೋದ್ ಮೀನಲ್ ಜೊತೆ ಮಾತಾಡ್ತಾ, ನಿಮ್ಮ ಮನೆಯಲ್ಲಿ ಪವರ್ ಹೋಗಿದೆಯಲ್ವಾ, ಅದನ್ನು ನಾನು ಹೇಗೊಂದು ಮಾಡಿ ಹಾಕಿಸ್ತೀನಿ ಅಂತ ಹೇಳಿ ಅವಳನ್ನ ಟ್ರೈ ಮಾಡೋಕ್ಕೆ ನೋಡ್ತಾನೆ. ಇದನ್ನೆಲ್ಲ ಸಣ್ಣ ಹುಡುಗಿ ಆಗಿದ್ದ ಬಿನ್ನಿ ಗಮನಿಸ್ತಾಳೆ. ಆಮೇಲೆ ಅವರಿಬ್ಬರು ಸುಹಾಲ್ ಹತ್ರಕ್ಕೆ ಹೋಗಿ ನಡೆದಿದ್ದೆಲ್ಲ ಹೇಳ್ತಾರೆ. ಅದೇ ಟೈಮ್ಗೆ ವಿನೋದ್ ಅಲ್ಲಿಗೆ ಬರ್ತೇನೆ, ಯಾವುದೇ ರೀಸನ್ ಇಲ್ಲದೇ ಇದ್ದರೂ ಸುಹಾಲ್ನ ವಿನೋದ್ ಹೊಡಿತಾ ಇರ್ತಾನೆ. ಅಲ್ಲಿರೋರೆಲ್ಲರೂ ಬಂದು ವಿನೋದ್ನ ಸ್ಟಾಪ್ ಮಾಡಿದ ಮೇಲೆ ಅವನ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮೀನಲ್ ಮತ್ತು ಸುಹಾಲ್ನ ಅವ್ರ ಮನೆಯಲ್ಲಿ ನಡೆಯೋ ಪಾರ್ಟಿಗೆ ಬರೋಕ್ಕೆ ಕರೀತಾನೆ. ಯಾಕಂದರೆ ವಿನೋದ್ಗೆ ಮಗು ಹುಟ್ಟಿದೆ, ಅದರಿಂದ ಅವನು ಒಂದು ಪಾರ್ಟಿನ ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದರಿಂದ ಇವರಿಬ್ಬರನ್ನ ಆ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾನೆ. ಸುಹಾಲ್ ಅಲ್ಲಿಗೆ ಹೋಗ್ತಾನೆ, ಆದರೆ ಯಾಕೋ ಅವನಿಗೆ ಅಲ್ಲಿ ಇಷ್ಟ ಆಗಿರಲ್ಲ, ಅದರಿಂದ ಅಲ್ಲಿದ್ದ ಒಂದು ಡ್ರಿಂಕ್ ಬಾಟಲ್ನ ಕದ್ದು ಹೊರಗಡೆಗೆ ಬಂದು ಕುಡಿತಾ ಇರ್ತಾನೆ. ಹಾಗೆ ಅವನು ಆ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಟ್ರಾನ್ಸ್ಫಾರ್ಮರ್ ಕಾಣಿಸುತ್ತೆ. ವಿನೋದ್ ಮೇಲೆ ಇರೋ ಕೋಪದಿಂದ ಅಲ್ಲಿ ಇದ್ದ ಟ್ರಾನ್ಸ್ಫಾರ್ಮರ್ ಮೇಲೆ ಕಲ್ಲನ್ನು ಹಾಕ್ಬಿಡ್ತಾನೆ, ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಅವ್ರ ಮನೆಯಲ್ಲಿ ಕರೆಂಟ್ ಹೋಗ್ಬಿಡುತ್ತೆ. ಆ್ಯಂಡ್ ಈ ಕಡೆ ಪಾರ್ಟಿನಲ್ಲಿ ವಿನೋದ್ ಮಗ ಮಿಸ್ ಆಗ್ಬಿಡ್ತಾನೆ. ಎಲ್ಲರೂ ಆ ಹುಡುಗನನ್ನು ಹುಡುಕ್ತಾರೆ, ಎಷ್ಟು ನೋಡಿದ್ರೂ ಆ ಹುಡುಗ ಅವನಿಗೆ ಕಾಣಿಸಲ್ಲ. ಅದರಿಂದನೇ ವಿನೋದ್ ಮತ್ತು ತನ್ನ ವೈಫ್ ತುಂಬ ಹೆದರ್ಕೊತಾ ಇರ್ತಾರೆ.
ಕೊನೆಗೂ ವಿನೋದ್ಗೆ ಕಿಚನ್ನಲ್ಲಿ ಸ್ಟೌವ್ ಮೇಲೆ ಇದ್ದ ಕುಕ್ಕರ್ನಿಂದ ಬ್ಲಡ್ ಹೊರಗಡೆ ಬರೋದು ಕಾಣಿಸುತ್ತೆ. ಹಾಗಂದ್ರೆ ಇವರ ಮಗ ಆ ಕುಕ್ಕರ್ನಲ್ಲಿ ಇದ್ದಾನೆ. ಅದರಿಂದಾನೆ ಆ ಮಗು ಕೇಸ್ನಲ್ಲಿ ವಿಕ್ಟಿಮ್ಸ್ ಆಗಿ ಮೀನಲ್, ಸುಹಾಲ್ ಹಾಗೂ ಬಿನ್ನಿನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಅವಾಗೆ ಅಲ್ಲಿಗೆ ಅಬಾ ಬರ್ತಾಳೆ. ಆಗ ಮೀನಲ್ ಮಾತಾಡ್ತಾ ಅಬಾಗೆ ಮಕ್ಕಳಿಲ್ಲ, ಸೊ ಅವಳಿಗೆ ಹೊಟ್ಟೆ ಕಿಚ್ಚಿಂದಾನೆ ಆ ಮಗುನ ಆ ರೀತಿ ಮಾಡಿರ್ಬೋದು ಅಂತ ಅಬಾ ಮೇಲೆ ತಳ್ಳಿಬಿಡ್ತಾಳೆ. ಆಮೇಲೆ ಅಬಾ ಇನ್ಸ್ಪೆಕ್ಟರ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಅವಳ ಜೊತೆ ಮಾತಾಡ್ತಾರೆ. ಅದರಿಂದ ಇನ್ಸ್ಪೆಕ್ಟರ್ ಒಳಗಡೆ ಇದ್ದ ಬಿನ್ನಿ ಹತ್ರಕ್ಕೆ ಬರ್ತಾನೆ. ತನ್ನ ಬ್ಯಾಗ್ ಕೊಡೋದಕ್ಕೆ ಹೇಳಿ ಚೆಕ್ ಮಾಡ್ತಾ ಇರ್ತಾನೆ. ಅದರಲ್ಲಿ ಸತ್ತೋಗಿರೋ ಆ ಮಗುವಿನ ಒಂದು ಗೊಂಬೆ ಇರುತ್ತೆ. ಹಾಗಂದ್ರೆ ಆ ಮಗುಗೆ ಆ ರೀತಿಯಲ್ಲಿ ಮಾಡಿರೋದು ಬಿನ್ನಿನೇ. ಮೀನಲ್ ಬಿನ್ನಿ ಜೊತೆ ಮುಂಚೆ ಹೇಳಿದ್ಲು ಆ ಮಗುವಿನ ಇವರು ಗೊಂಬೆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಬಿನ್ನಿ ಆ ಮಗು ಒಂದು ಗೊಂಬೆನೇ ಅಂತ ಅಂದ್ಕೊಂಡು ಈ ರೀತಿಯಲ್ಲಿ ಮಾಡಿರ್ತಾಳೆ. ಹೇಳಬೇಕಂದ್ರೆ ಮಕ್ಕಳ ಹತ್ರ ಏನಾದ್ರು ಮಾತಾಡಬೇಕು ಅಂದರೆ ನಾವು ಹಿಂದೆ ಮುಂದೆ ನೋಡಿ ಮಾತಾಡಬೇಕು. ಕೆಲವೊಂದು ಸಿಲ್ಲಿನೇ ಅಂತ ನಾವು ಸುಮ್ಮನೆ ಆಗಿದ್ರೆ ಈ ರೀತಿಯಲ್ಲಿ ನಮಗೆ ಎಫೆಕ್ಟನ್ನು ಕೊಡುತ್ತೆ. ಸೊ ಅದೇ ಮೆಸೇಜನ್ನು ನಮಗೆ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಅದರಿಂದ ಈ ಕ್ಲೈಮ್ಯಾಕ್ಸ್ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿ ನನಗೆ ಅನಿಸುತ್ತೆ. ಬಟ್ ಐ ಹೋಪ್ ಈ ಸ್ಟೋರಿ ನಿಜ ಆಗಿರಬಾರ್ದು ಅಂತ. ಸೊ ನನ್ನ ಎಕ್ಸ್ಪ್ರೆಷನ್ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.